ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಕಳೆದ ತರಗತಿಗಳಲ್ಲಿ ನಿಮಗೆ ಎರಡು ಗದ್ಯವಾಗಗಳನ್ನು ನಾನು ನಿಮಗೆ ಮುಗಿಸಿದ್ದೀನಿ. ಆ ಎರಡೂ ಗದ್ಯಗಳಿಗೆ ಸಂಬಂಧಪಟ್ಟ ಹಾಗೆ ವರ್ಕ್ಬುಕ್ಕು ಮತ್ತು ನೋಟ್ಸ್ಗಳನ್ನು ಬರಿತಾ ಹೋಗಿ, ಅದರ ಭಾರ ನಿಮಗೆ ಕಡಿಮೆ ಆಗುತ್ತೆ. ಪ್ರತಿ ಗದ್ಯಗಳ ಅಭ್ಯಾಸವನ್ನು ಬರೀಬೇಕಾದ್ರೆ ನೆನಪಿಟ್ಕೊಡ್ರಿ, ಪ್ರಾರಂಭದಲ್ಲಿ ಸಂದರ್ಭಗಳಿದ್ದಾವೆ, ಸಂದರ್ಭ ಬರೀಬೇಕಾದ್ರೆ ಆಯ್ಕೆ ಅಂತ ಬರೀರಿ, ಸಂದರ್ಭ ಅಂತ ಬರೀರಿ, ಸ್ವಾರಸ್ಯ ಅಂತ ಬರೀರಿ. ಬುಕ್ಸಲ್ಲಿದೆ ಕೆಳಗಿನ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿದ್ದಾವೆ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿದ್ದಾವೆ, ಹಾಗೂ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇವುಗಳೆಲ್ಲವನ್ನೂ ನಿಮ್ಮ ನೋಟ್ಸಲ್ಲಿ ಬರೀರಿ. ವರ್ಕ್ಬುಕ್ಕಲ್ಲಿ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ ಇದೆ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇದೆ, ಅವೆರಡನ್ನ ವರ್ಕ್ಬುಕ್ಕಲ್ಲಿ ಬರೀರಿ. ಉಳಿದದ್ದನ್ನು ನಿಮ್ಮ ನೋಟ್ಸಲ್ಲಿ ಬರೀರಿ. ಎರಡು ಗದ್ಯಗಳನ್ನು ಮುಗಿಸಿದ್ದೀನಿ, ಮುಂದಿನ ಗದ್ಯಕ್ಕೆ ಹೋಗೋಣ. ಇವತ್ತು ನಿಮಗೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, ಡಾಕ್ಟರ್ ಎಚ್ ನರಸಿಂಹಯ್ಯ ಬರೆದಿರ್ತಕ್ಕಂಥ ಒಂದು ವಿಮರ್ಶಾತ್ಮಕ ಲೇಖನವನ್ನು ನೀವು ಓದ್ತೀರಿ. ಡಾಕ್ಟರ್ ಎಚ್ ನರಸಿಂಹಯ್ಯ ನಾಡಿನ ಒಬ್ಬ ಪ್ರತಿಭಾವಂತ ಅಪ್ಪಟ ಕನ್ನಡದ ವಿಜ್ಞಾನಿಯವರು. ಸಮಾಜದಲ್ಲಿರ್ತಕ್ಕಂಥ ಹಲವು ಧಾರ್ಮಿಕ ನಂಬಿಕೆಗಳು ಅಂತಂದ್ರೆ ನಂಬಿಕೆಗಳಲ್ಲಿ ಮೂಢನಂಬಿಕೆಗಳೇನಿದವಲ್ಲ ಆ ನಂಬಿಕೆಗಳ ವಿರುದ್ಧ ಹೋರಾಡಿದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಎಚ್ ನರಸಿಂಹಯ್ಯ. ನರಸಿಂಹಯ್ಯನವ್ರ ಬಗ್ಗೆ ಮಾತಾಡೋದಾದ್ರೆ ಅದೊಂದು ದೊಡ್ಡ ಅಪ್ಪಟ ಬ್ರಹ್ಮಚಾರಿ ವ್ಯಕ್ತಿಯವರು, ಅಪ್ಪಟ ಗಾಂಧಿವಾದಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲೂ ಸಹ ಅವರು ಅತ್ಯಂತ ಸರಳ ಜೀವನವನ್ನೇ ಮೈಗೂಡಿಸಿಕೊಂಡಿದ್ರು. ತಮ್ಮ ನುಡಿ, ತಮ್ಮ ಆಸಕ್ತಿಗಳು, ತಮ್ಮ ವಿಚಾರಧಾರೆಗಳು, ಗಾಂಧಿಯ ವಿಚಾರಧಾರೆಗಳೆಲ್ಲವನ್ನು ತಾವು ಮೈಗೂಡಿಸಿಕೊಂಡವರಲ್ಲಿ ಅತ್ಯಂತ ಮೇಧಾವಿ ವ್ಯಕ್ತಿ. ಗಾಂಧಿವಾದಿ ಅಂತಕ್ಕಂಥ ಹೇಳ್ಕೊಳ್ಳೋದು ಬಹಳ ಸುಲಭ, ಅಥವಾ ಗಾಂಧಿ ಹೆಸರನ್ನು ತಾವು ಇಟ್ಕೊಳ್ತಕ್ಕಂಥದ್ದು ಬಹಳ ಸುಲಭ, ಆದರೆ ಗಾಂಧಿವಾದ ಅಂದಕ್ಕಂತ ತಕ್ಷಣನೇ ಅದನ್ನು ಅನುಸರಿಸೋದು ಇದರ ತುಂಬ ಕಷ್ಟ ಅಂತ ಅಪ್ಪಟ ಗಾಂಧಿವಾದಿ ಆಗಿರ್ತಕ್ಕಂತಹ ಅಂಥ ಸರಳ ಜೀವನವನ್ನೇ ನಡೆಸಿದಂಥವರು. ಅವರ ನಿವೃತ್ತಿಯಾಗಿ ಕಡೆಯ ಬದುಕಿನವರೆಗೂ ಬ್ರಹ್ಮಚಾರಿಯಾಗಿ ಅತ್ಯಂತ ಸರಳವಾಗಿ ಒಂದು ಸಣ್ಣ ಕೋಣೆಯಲ್ಲಿ ಬದುಕಿದಂಥ ವ್ಯಕ್ತಿ ಎಚ್ ನರಸಿಂಹಯ್ಯನವರು. ನೇರವಾಗಿ ವಿಷಯಕ್ಕೆ ಬರೋಣ. ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತು ಅರ್ಥವೋ ಅಥವಾ ಅರ್ಥರಹಿತವೋ ಅಂತಕ್ಕಂಥ ವಿಮರ್ಶೆಯನ್ನ ಪ್ರಸ್ತುತ ಲೇಖನದಲ್ಲಿ ಲೇಖಕರಾದಂಥ, ವಿಮರ್ಶಕರಾದಂಥ, ವಿಜ್ಞಾನಿಗಳಾದಂಥ ಎಚ್ ನರಸಿಂಹಯ್ಯನವರು ವಿವರಿಸ್ತಾ ಹೋಗ್ತಾರೆ. ಜ್ಯೋತಿಷ್ಯ ಸುಳ್ಳೋ ಅಥವಾ ಮೂಢನಂಬಿಕೆನೋ ಅಥವಾ ಅಪಪ್ರಚಾರವೋ ಅಥವಾ ಯಾರೋ ಒಂದು ಕೆಲವೊಂದಿಷ್ಟು ವ್ಯಕ್ತಿಗಳು ಜ್ಯೋತಿಷ್ಯವನ್ನ ಸುಳ್ಳು ಹೇಳ್ತದರು ಅಂತಕ್ಕಂಥ ಎಲ್ಲ ವಿವಿಧ ದೃಷ್ಟಿಕೋನಗಳನ್ನ ಇಟ್ಕೊಂಡು ಈ ಪಠ್ಯ ಪುಸ್ತಕದಲ್ಲಿ ವಿವರಿಸ್ತಾರೆ. ಬಹುತೇಕ ಜ್ಯೋತಿಷ್ಯ ಸುಳ್ಳು ಅಂತಕ್ಕಂಥದ್ದನ್ನೇ ಇಡೀ ಪಾಠದಲ್ಲಿ ಬರಿತಾ ಹೋಗ್ತಾರೆ. ಹಿಂದೂ ಧರ್ಮದ ಹಿಂದೂ ಪುರಾಣಗಳಲ್ಲಿರ್ತಕ್ಕಂಥ 64 ವಿದ್ಯೆಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವೂ ಒಂದು. ಇವತ್ತು ಭಾರತದ ಒಂದಿಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಜ್ಯೋತಿಷ್ಯ ಒಂದು ಪಠ್ಯಪುಸ್ತಕವಾಗಿ, ಒಂದು ಭಾಷಾಶಾಸ್ತ್ರವಾಗಿ ಇವತ್ತು ಸಹ ನಾವೆಲ್ಲರೂ ಅಧ್ಯಯನ ಮಾಡ್ತಾ ಇದ್ದೀವಿ. ಜ್ಯೋತಿಷ್ಯ ಸುಳ್ಳು ಅಥವಾ ನಿಜ ಅಂತಕ್ಕಂಥ ವಿಚಾರವನ್ನು ನಾವು ವಿಮರ್ಶೆಗೊಳಪಡಿಸೋದು ಅಷ್ಟು ಸುಲಭ ಅಲ್ಲ. ಇವತ್ತು 1,000,000,000,000 ರೂಪಾಯಿ ಖರ್ಚು ಮಾಡಿ ನಾಸಾ ಅಥವಾ ಬಾಹ್ಯಾಕಾಶ ಸಂಸ್ಥೆಗಳಿರ್ತಕ್ಕಂಥ ಸಂಸ್ಥೆಗಳು ಸಂಶೋಧನೆ ಮಾಡಿ 1,000,000,000,000 ರೂಪಾಯಿ ಮಾಡಿ ಹೇಳ್ತಿರ್ತಕ್ಕಂಥ ಸತ್ಯಕ್ಕೂ ಕೇವಲ 20 ರೂಪಾಯಿ ಇರ್ತಕ್ಕಂಥ ಪಂಚಾಂಗ ಹೇಳ್ತಕ್ಕಂಥ ಸತ್ಯವು ಎರಡು ಒಂದೇ. ಅರ್ಥ ಆಗುತ್ತಲ್ಲ ನಿಮಗೆ? ಪ್ರಪಂಚದ ದೊಡ್ಡ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾದಂಥ ನಾಸಾ, ಇಸ್ರೋ ಅಥವಾ ಚೀನಾ ರಷ್ಯಾದ ಇರ್ತಕ್ಕಂಥ ಬಾಹ್ಯಾಕಾಶ ನೌಕೆಗಳು
ಯಾವತ್ತು ಸೂರ್ಯಗ್ರಹಣ ಆಗುತ್ತೆ, ಯಾವತ್ತು ಚಂದ್ರಗ್ರಹಣ ಆಗುತ್ತೆ, ಏನೇನಾಗುತ್ತೆ, ಹವಾಮಾನ ವೈಪರೀತ್ಯಗಳನ್ನು, ಇವುಗಳೆಲ್ಲವನ್ನ ಅತ್ಯಂತ ನಿಖರವಾಗಿ ನಮ್ಮ ಉಪಗ್ರಹಗಳು ಸೆರೆ ಹಿಡಿದು ಏನು ಹೇಳ್ತಾವಲ್ಲ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಪಂಚಾಂಗ, ಕೇವಲ 20 ರೂಪಾಯಿ ಪಂಚಾಂಗ ಅಷ್ಟು ಸತ್ಯವನ್ನ ಹೇಳುತ್ತೆ. ಮುಂದೆ ನೀವು 2000 ವರ್ಷಗಳ ನಂತರ ಯಾವತ್ತು ಅಮಾವಾಸ್ಯೆ ಬರುತ್ತೆ, ಯಾವತ್ತು ಚಂದ್ರಗ್ರಹಣಗಳು ಸೂರ್ಯಗ್ರಹಣಗಳು ಆಗ್ತವೆ, ಈ ಎಲ್ಲ ಮಾಹಿತಿಗಳನ್ನ ಪಂಚಾಂಗ ಕೊಡುತ್ತೆ. ಹಾಗಾದ್ರೆ ಜ್ಯೋತಿಷ್ಯ ಸುಳ್ಳ? ಇವತ್ತು ಜ್ಯೋತಿಷ್ಯಕ್ಕೆ ಇಷ್ಟು ಕೆಟ್ಟ ಹೆಸರು ಬರೋದಕ್ಕೆ ಕಾರಣ ಏನು? ಖಂಡಿತ ಇವುಗಳ ವಿಮರ್ಶೆಗಳಾಗ್ಬೇಕಷ್ಟೇ. ಇವತ್ತು ಸಹ ಹೆಸರಾಂತವಾದಂತಹ ಕೆಲವು ಸ್ವಾಮೀಜಿಗಳು ಭವಿಷ್ಯಗಳು ಕೆಲವೊಮ್ಮೆ ನಿಜ ಆಗ್ತಾ ಇದ್ದಾವೆ, ಅಥವಾ ಪ್ರಪಂಚದ ಎಷ್ಟೋ ಜನ ವ್ಯಕ್ತಿಗಳು ಹೇಳಿರ್ತಕ್ಕಂಥ ವಿಚಾರಗಳು ಇವತ್ತು ಪ್ರಸ್ತುತತೆಯನ್ನ ಹೊಂದಿದ್ದಾವೆ. ಇವತ್ತು ಆಸ್ಟ್ರೋ ನಾರ್ಮಡಸ್ ಅಂತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಕ್ಕಂಥ ಭವಿಷ್ಯಗಳು ಇವತ್ತಿಗೂ ನಿಜ ಆಗ್ತದೆ. ನಾರ್ಮಡಸ್ ಅಂತಕ್ಕಂಥ ಯಾವುದೋ ಒಬ್ಬ ವಿದೇಶಿಯ ವ್ಯಕ್ತಿ ಪ್ರಪಂಚದ ಅತ್ಯಂತ ಪ್ರಮುಖವಾದ ವಿದ್ಯಮಾನಗಳ ಬಗ್ಗೆ ಸುಮಾರು 800 ವರ್ಷಗಳ ಹಿಂದೆ ಭವಿಷ್ಯವನ್ನು ಬರೆದಿಟ್ಟಿದ್ದ. ಜರ್ಮನಿಯಲ್ಲಿರ್ತಕ್ಕಂಥ ಒಬ್ಬ ಕಣ್ಣಿಲ್ದಿರ್ತಕ್ಕಂಥ ಅಂಧ ಮುದುಕಿ ಅಯ್ಯ ವಯಸ್ಸಾದ ಅಜ್ಜಿ ಸುತ್ತಮುತ್ತ ನಡೀತಕ್ಕಂಥ ಘಟನೆಗಳನ್ನು ಅತ್ಯಂತ ಸುಲಭವಾಗಿ ಹೇಳ್ಕೊಳ್ಳಲು ಇವತ್ತು ನಡೀತಾ ಇದೆ ಅಂತ ಘಟನೆಗಳನ್ನು ನೋಡಿದ್ವಿ. ಕರ್ನಾಟಕದಲ್ಲಿ ಕೋಡಿಹಳ್ಳಿ ಸ್ವಾಮೀಜಿ ಅಂತ ನಾವೆಲ್ಲ ಕೇಳಿದ್ವಿ, ಅವ್ರು ಹೇಳಿರ್ತಕ್ಕಂಥ ಎಷ್ಟೋ ಸತ್ಯಗಳು ಇವತ್ತು ನಡೀತಾನೆ ಇದಾವೆ, ಅವೆಲ್ಲವೂ ಸತ್ಯ ಆಗ್ತಿದ್ದಾವೆ. ಅದರ ಜ್ಯೋತಿಷ್ಯ ಯಾವ ಸುಳ್ಳಾಗುತ್ತೆ? ಇವತ್ತು ಜ್ಯೋತಿಷ್ಯಕ್ಕೆ ಕೆಟ್ಟ ಹೆಸರು ತಂದಿರತಕ್ಕಂಥದ್ದು ನಾವು ಕಡೆ. ಜ್ಯೋತಿಷ್ಯಗಳ ಹೆಸರಲ್ಲಿ ಅಪಪ್ರಚಾರ ಮಾಡ್ತಾ ಅಥವಾ ಸುಳ್ಳು ಸುಳ್ಳು ಹೇಳಿಬಿಟ್ಟು ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ತಂದುಕೊಟ್ಟಿದ್ದಾರೆ ಅಷ್ಟೇ. ಏನೇ ಇರಲಿ, ಇಂಥ ಒಂದು ವಿಮರ್ಶೆಯನ್ನ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಇರ್ತಾ ಹೋಗ್ತಾರೆ. ಎಚ್ ನರಸಿಂಹಯ್ಯ ಬಹಳ ಶ್ರೇಷ್ಠವಾದಂಥ ವ್ಯಕ್ತಿ, ಸದಾ ಹಸನ್ಮುಖಿಯಾಗಿ ಇಡೀ ಜೀವನ ಪರ್ಯಂತ ಒಬ್ಬ ಬ್ರಹ್ಮಚಾರಿಯಾಗಿ ಹಲವಾರು ವಿಜ್ಞಾನ ಲೇಖನಗಳನ್ನ ಬರೆದಂಥವ್ರು. ಹಾಗೆ ಎಷ್ಟೋ ಜನ ಧಾರ್ಮಿಕ ಗುರುಗಳಿಗೆ ನೇರ ಸವಾಲನ್ನ ಹಾಕಿದಂಥವ್ರು. ಆಗ ಇವರು ಸಂಶೋಧನೆ ಮಾಡಬೇಕಾದ್ರೆ ಅಥವಾ ಉಪನ್ಯಾಸಕರಾದಂತಹ ಸಂದರ್ಭದಲ್ಲಿ ಶಿರಡಿ ಸಾಯಿಬಾಬಾ ಅವರಿಗೆ ನೇರವಾಗಿ ಸವಾಲನ್ನ ಹಾಕಿದಂಥವ್ರು. ಶ್ರೀಲಂಕಾದ ಒಬ್ಬ ಧಾರ್ಮಿಕ ಗುರುವಿಗೆ ಕೆಲವು ಸವಾಲನ್ನು ಹಾಕಿ ಸೋಲಿಸಿದಂತ ಕೀರ್ತಿ ಎಚ್ ನರಸಿಂಹಯ್ಯನವರಿಗೆ ಸಿಗುತ್ತೆ. ಇಂಥ ಅಪರೂಪದ ಜಾಯಮಾನಗಳನ್ನ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾದಂಥವ್ರು. ನಮಗೆ ಎಚ್ ನರಸಿಂಹಯ್ಯ ಅವರ ಬಗ್ಗೆ ಹೇಳಲೇಬೇಕಾದಂತಹ ಒಂದು ಪ್ರಸಂಗ ಬಂದೇ ಬರುತ್ತೆ. ಅವರು ಸಪಚಕ್ರ ಒಂದು 65ನೇ ಅವರ ವಯಸ್ಸಿನಲ್ಲಿ ಒಂದು ಆಪರೇಷನ್ ಒಳಗಾಗ್ತಾರೆ ಎಚ್ ನರಸಿಂಹಯ್ಯನವರು. ಆಗ ಆಪರೇಷನ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಡಾಕ್ಟರ್ನ ಕರೀತಾರೆ ಎಚ್ ನರಸಿಂಹಯ್ಯನವರು, ಸರ್ ನಿಮ್ ಜೊತೆ ಮಾತಾಡಬೇಕು ಅಂತ. ತುಂಬಾ ಹಾಸ್ಯ ಪ್ರಜ್ಞೆ ಇತ್ತು ಅವರಿಗೆ. ಅವ್ರು ಡಾಕ್ಟರ್ ಬಂದು ಮಾತಾಡಬೇಡ್ರಿ, ನೀವು ಚೆನ್ನಾಗಿದ್ದೀರಿ, ಏನಾಗಲ್ಲ ಸುಂದರ. ಇಲ್ಲ ಸರ್ ನಾನು ನಿಮ್ ಜೊತೆ ಮಾತಾಡಬೇಕು ಅಂತ. ಹೇಳ್ರಿ ಏನು ಹೇಳ್ರಿ ಅಂತ. ಆಗ ಸರ್ ಹೇಗಿದ್ರು ನನ್ನ ಹಾರ್ಟ್ ಓಪನ್ ಮಾಡಿದ್ರಲ್ಲ, ಆಪರೇಷನ್ ಮಾಡಿದ್ರಲ್ಲ, ಅಲ್ಲೇನಾದ್ರೂ ಅಕ್ಷರಗಳನ್ನ ಏನಾದ್ರು ನೋಡಿದ್ರ ಅಂತ ಕೇಳಿದ್ರಂತೆ. ಯಾಕೆ ಸರ್ ಹಿಂಗ್ ಕೇಳ್ತೀರ ಅಂತ. ನಮ್ಮಪ್ಪ ಹೇಳ್ತಿದ್ರು ಎದೆ ಸೇಳಿದ್ರು 4 ಅಕ್ಷರ ಇಲ್ಲ ನಿನ್ನ ಎದೆಯಲ್ಲಿ ಅಂತಿದ್ರು, ನೀವೇನ ನೋಡಿದ್ರ ಅಂತ. ಒಳಬೋಕೋ ಒಳಗೋಕೋ ಗೊತ್ತಾಗ್ತಿರ್ಲಿಲ್ಲ. ಕೊನೆಯ ಪ್ರಸಂಗದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದು ಮಾತಾಡ್ತಿದ್ರಂತೆ, ನಾನು ಸತ್ ಮೇಲೆ ಹಸಿ ಕಟ್ಟಿಗೆ ಇಡಬೇಡ್ರಪ್ಪ, ಒಣ ಕಟ್ಟಿಗೆ ಇಡ್ರಿ ಅಂತ. ಇಂಥ ಹಲವಾರು ವಿಚಾರಧಾರೆಗಳನ್ನ ತಮ್ಮ ಬದುಕಿನುದ್ದಕ್ಕೂ ನೋಡಿದಂತ ಅಪರೂಪದ ವ್ಯಕ್ತಿ ಎಚ್ ನರಸಿಂಹಯ್ಯನವರು. ಬಹಳ ಅವರ ಜೀವನ ಚರಿತ್ರೆಯೇ ಆಗಿದೆ. ಅವರ ಬಾಳು ಬದುಕು ಒಂಥರ ಒಂದು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣ್ತಾರೆ. ಇನ್ನು ನೇರವಾಗಿ ಕೆಲವು ವಿಚಾರಗಳನ್ನು ಹೇಳೋದಾದ್ರೆ ಇಡೀ ಪಾಠ ಜ್ಯೋತಿಷ್ಯ ವಿರುದ್ಧವಾಗೇ ಇದೆ. ಕೆಲವು ವಿಚಾರಗಳು ನಮ್ಗೆ ಇಷ್ಟ ಇಲ್ಲದ್ರೂ ಹೇಳಬೇಕು. ಇಲ್ಲಿ ಜ್ಯೋತಿಷ್ಯ ಸಂಪೂರ್ಣ ಸುಳ್ಳು ಅಂತಕ್ಕಂಥ ಮಾಹಿತಿಗಳು ಇಡೀ ಪಾಠದಲ್ಲಿದೆ. ಹೇಗೆಲ್ಲ ಜ್ಯೋತಿಷ್ಯ ಒಂದು ಜ್ಯೋತಿಷ್ಯದಿಂದ ಮೋಸ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಇಡೀ ಪಾಠದಾದ್ಯಂತ ಬರೀತಾರೆ. ಅವೆಲ್ಲವೂ ಸುಳ್ಳಲ್ಲ. ನೀವು ಈ ಪಾಠವನ್ನು ಓದಿ ಅದನ್ನು ವಿಮರ್ಶೆ ಮಾಡಿ ಮಾಡಿ ಯಾವುದು ಸುಳ್ಳು ಯಾವುದು ನಿಜ ಅನ್ನೋದನ್ನ ನೋಡಿ ಅರ್ಥೈಸ್ಕೊಡಿ. ಇಷ್ಟು ನಮಗೆ ನಿಮಗೆ ಬಿಟ್ಟಿರತಕ್ಕಂಥದ್ದು ಅಷ್ಟೇ. ಎಚ್ ನರಸಿಂಹಯ್ಯನವರು ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ ಅಷ್ಟೇ.
ಜ್ಯೋತಿಷ್ಯ ಸುಳ್ಳು, ಪೂರ್ತಿ ಸುಳ್ಳು ಅಂತ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಒಮ್ಮೊಮ್ಮೆ ನಮಗೆ ಅದು ಅಪಹಾಸ್ಯ ಅನಿಸುತ್ತೆ, ಆದ್ರೆ ಒಬ್ಬ ದೊಡ್ಡ ವಿಮರ್ಶಕರು ಹೇಳಿರ್ತಕ್ಕಂತ ವಿಚಾರವನ್ನ ನಾವೆಲ್ಲರೂ ನೋಡಲೇಬೇಕು, ಕೇಳಲೇಬೇಕು ಅಂತ ಪಾಠವನ್ನ ನೋಡ್ತಾ ಹೋಗೋಣ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, ಜ್ಯೋತಿಷ್ಯ ಪೂರ್ತಿ ಅರ್ಥಪೂರ್ಣವಾ ಅಥವಾ ಅದಕ್ಕೊಂದು ಅರ್ಥನೇ ಇಲ್ವಾ ಅಂತಕ್ಕಂತ ಒಂದು ವಿಮರ್ಶೆಯನ್ನ ಪ್ರಸ್ತುತ ಲೇಖನದಲ್ಲಿ ಬರೀತಾರೆ. ಅವರ ಪರಿಚಯ ಇದೆ, ಪೇಜ್ ನಂಬರ್ 106 106 ಇದೆ. ಲೇಖನ ಲೇಖಕರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು, 1921 2005 ಎಚ್ ನರಸಿಂಹಯ್ಯ ಅವರು ಎಚ್ಎನ್ ಎಂದೇ ಚಿರಪರಿಚಿತರು. ಚಿರಪರಿಚಿತರು ಶಾಶ್ವತ, ಎಲ್ಲರೂ ಪರಿಚಯ ಇದ್ದಂತರು ಅವರು ಬದುಕಿದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಹೇಳ್ತಾರೆ. ಗಾಂಧಿವಾದಿ, ನಾನು ಆಗ್ಲೇ ಹೇಳಿದಾಗೆ ಗಾಂಧಿವಾದಿ, ವಿಚಾರವಾದಿ, ಈ ಪಾಠ ನೋಡಿದ್ರೆ ಗೊತ್ತಾಗುತ್ತೆ, ಗದ್ಯ ನೋಡಿದ್ರೆ ಗೊತ್ತಾಗುತ್ತೆ. ಸ್ವತಂತ್ರ ಹೋರಾಟಗಾರರು ಆಗಿದ್ದ ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದಂಥವರು ಇವರು. ಬಹಳ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ಚೆನ್ನಾಗಿ ಸಾಧನೆ ಮಾಡಿದಂಥವ್ರು ಅಂತ ಹೇಳಿ ಹೇಳ್ತಾರೆ. ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿಯುತ್ತಾ ಬಂದವರು. ಒಂದು ವಿಚಾರವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು, ಸತ್ಯನೋ ಸುಳ್ಳು ಅಂತಕ್ಕಂಥ ಒಂದವರು. ತೆರೆದ ಮನೆ ಇವರ ಪ್ರಬಂಧ ಸಂಕಲನ, ಹೋರಾಟದ ಹಾದಿ ಇವರ ಆತ್ಮ ಕಥೆಯಾಗಿದೆ. ಗೊತ್ತಾಗುತ್ತೆ ಇವರ ಎಲ್ಲ ವಿಚಾರಗಳು ತುಂಬಾ ಶ್ರೇಷ್ಠವಾದಂಥವು, ಅವರ ಹೋರಾಟದ ಹಾದಿ ಅವರ ಆತ್ಮಕಥೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಇಡೀ ಗದ್ಯದ ಸಾರಾಂಶ ಬರೀತಾರೆ. ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದ್ರೆ ಆಧಾರ ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ, ಮೂಸೆ ಅಂದ್ರೆ ದೃಷ್ಟಿಕೋನ ಅಂತ ಅಥವಾ ಅಭಿಪ್ರಾಯ ಅಂತ ಹೇಳಿಬಿಟ್ಟು, ಒಂದು ವಿಜ್ಞಾನವಾಗಿ ಉಳಿಬೇಕಾದ್ರೆ, ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದ್ರೆ ಅದಕ್ಕೊಂದು ಆಧಾರ ಬೇಕು, ಅದಕ್ಕೊಂದು ಪ್ರಯೋಗ ಬೇಕು, ಅದಕ್ಕೊಂದು ತರ್ಕಗಳು ಅಂದ್ರೆ ವಿಮರ್ಶೆ ಮಾಡ್ತಕ್ಕಂತ ಮೂಸೆಯಲ್ಲಿ ಒಂದು ನಿಖರತೆ ಬೇಕು ಅಂತೇಳಿ ಹೇಳ್ತಾರೆ. ಆಗಿಲ್ಲದಿದ್ದರೆ ಅದನ್ನ ವಿಜ್ಞಾನವೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದನ್ನ ಯಾವತ್ತು ವಿಜ್ಞಾನ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ ಇವೆಲ್ಲವುಗಳ ಆಧಾರ ಬೇಕು, ಆಗಾದಾಗ ಮಾತ್ರ ಜ್ಯೋತಿಷ್ಯ ಶ್ರೇಷ್ಠವಾದದ್ದು, ಅದು ಒಂದು ಶಾಸ್ತ್ರವಾಗಿ, ಒಂದು ವೈಜ್ಞಾನಿಕ ಶಾಸ್ತ್ರವಾಗಿ ಬಿಂಬಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಭವಿಷ್ಯದ ಹಿಂದೆ ಬಿದ್ದ ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಇದೇ ಸಮಸ್ಯೆ ಬರೋದು, ಆಗಾಗತ್ತೆ ಹೀಗಾಗುತ್ತೆ ಭವಿಷ್ಯ ಕಾರಣ ಅಂತ ಓದ್ತಕ್ಕಂಥವ್ರು ಸಹಜವಾಗಿ ಸಮಸ್ಯೆಯ ಸುಳಗಿ ಸಿಕ್ಕಾಕೊಳ್ತಾರೆ. ಆದ್ರಿಂದ ಬಿಟ್ಟು ನಾಳಿನ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ, ಹಿಂದಿನ ಭೂತಕಾಲದ ಘಟನೆಗಳು ಮುಗಿದೋಗಿದೆ, ವಾಸ್ತವಿಕ ಸ್ಥಿತಿಗತಿ ಇದೆಯಲ್ಲ ಅದರಲ್ಲಿ ತುಂಬಾ ಸಂತೋಷ ಖುಷಿಯಾಗಿರ್ಬೇಕು. ನಾಳೆ ಏನಾಗುತ್ತೆ ಅಂತ ನಮಗೂ ನಿಮಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಭವಿಷ್ಯದ ಹಿಂದೆ ಯಾವತ್ತೂ ಬೆನ್ನತ್ಕೊಂಡು ಹೋಗಬಾರದು ಅನ್ನೋ ವಿಚಾರವನ್ನ ಹೇಳ್ತಾರೆ. ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳುವುದು ಬಹು ಮುಖ್ಯ. ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನ ಹಾಳು ಮಾಡಿಕೊಳ್ಳದಿರುವುದು ಬುದ್ಧಿವಂತರ ಲಕ್ಷಣ. ಆದ್ರಿಂದ ಭವಿಷ್ಯದ ಹಿಂದೆ ಯಾರು ಹೋಗಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ನೇರವಾಗಿ ಪಾಠಕ್ಕೆ ಬಂದ ಡಾಕ್ಟರ್ ಎಚ್ ನರಸಿಂಹಯ್ಯ, ಭವಿಷ್ಯವನ್ನ ತಿಳಿದುಕೊಳ್ಳಲು ಕುತೂಹಲ ಯಾರನ್ನೂ ಬಿಟ್ಟಿಲ್ಲ. ನಾಳೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಭಾರಿ ಕುತೂಹಲ, ಅದು ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ, ಆದರೂ ಸಾಧ್ಯವಾಗಿಲ್ಲ. ಅದನ್ನ ತಿಳಿಯುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಸಾಮಾನ್ಯರನ್ನ ಎದುರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿರುವುದು ದುರಂತ. ಈ ವಂಚನೆಗೊಳಗಾಗ್ತಕ್ಕಂಥದ್ದು ಈಗ ಬಹಳಷ್ಟು, ಯಾವುದನ್ನೂ ನಂಬ್ಕೊಳ್ತಾ ಹೋದ್ರೆ ಅವೆಲ್ಲರೂ ಮೋಸಕ್ಕೊಳಗಾಗ್ತೀವಿ. ಹಾಗಾಗಿ ಇದನ್ನೇ ಅತಿಯಾಗಿ ನಂಬಿದಾಗ ಎಷ್ಟೋ ಜನ ಮೋಸಕ್ಕೊಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಬರೀತಾರೆ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ, ಭವಿಷ್ಯಕಾರರ ಮಾತಿನಂತೆ ಯಾವುದು ನಿರ್ಧಾರವಾಗುವುದಿಲ್ಲ. ಆದ್ರಿಂದ ಭವಿಷ್ಯದ ಆಧಾರ ಮೇಲೆ ಯಾರ ಬದುಕು ನಡೆಯಲ್ಲ, ಹಾಗೆ ಭವಿಷ್ಯದ ಮಾತಿನಂತೆ ಯಾವುದೂ ನಿರ್ಧಾರ ಆಗಲ್ಲ. ನಾಳೆ ಏನೋ ಆಗುತ್ತೆ ಅಂದ್ರೆ ಅದೆಲ್ಲ ಸುಳ್ಳು, ಯಾವುದನ್ನು ನಾವು ರೂಪಿಸ್ಕೊಳಕಾಗಲ್ಲ. ಆದ್ರೆ ಅಂಥವೆಲ್ಲವುಗಳಿಂದ ನಾವೆಲ್ಲರೂ ಹೊರತುಪಡಿಸಿ ನಾವೆಲ್ಲರೂ ಬದುಕನ್ನ ಚೆನ್ನಾಗಿ ಕಟ್ಕೋಬೇಕು ಅಂತ ಹೇಳಿ, ಜೀವನ ಹೇಗಿರುತ್ತದೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ. ನಮ್ಮ ಬದುಕು ಹೇಗಿರುತ್ತೋ ಹಾಗೆ ಸ್ವೀಕರಿಸಬೇಕು ಅಂತೇಳಿ. ಒಮ್ಮೊಮ್ಮೆ ಅದನ್ಸುತ್ತೆ ಅಷ್ಟೇ, ಬದುಕು ಹೇಗೆ ಬರುತ್ತೆ ಅಂತ ಸ್ವೀಕರಿಸೋದಷ್ಟು ಸುಲಭ ಅಲ್ಲ. ಆದ್ರೆ ಕೆಲವೊಮ್ಮೆ ಸ್ವೀಕರಿಸಬಹುದು ಅಷ್ಟೇ, ಏನೇ ಇರಲಿ ಅಂತ ವಿಚಾರಗಳನ್ನ. ಪ್ರಕೃತಿಯ ಘಟನೆಗಳು ಆದಿ ಮಾನವನಿಗೆ ಭಯ ಭಕ್ತಿಯನ್ನುಂಟು ಮಾಡಿದ್ದು ಹಿಂದೆ ಆದಿ ಮಾನವ ಪ್ರಾರಂಭದ ಮನುಷ್ಯ ಏನಿದ್ನಲ್ಲ ಅವನು
ಬಹುತೇಕ ಪ್ರಕೃತಿಯನ್ನು ನೋಡಿ ಭಯ ಆಗಿದ್ದು ಸಹಜವಾಗುತ್ತೆ. ಮನುಷ್ಯ ಹುಟ್ಟಿದಾನೆ, ಸುತ್ತಮುತ್ತ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಬರುತ್ತೆ, ಚಂದ್ರಗ್ರಹಣ ಆಗುತ್ತೆ, ಸೂರ್ಯಗ್ರಹಣ ಆಗುತ್ತೆ, ರಾತ್ರಿ ಆಗುತ್ತೆ, ಕತ್ಲಾಗುತ್ತೆ, ಇವೆಲ್ಲ ನೋಡಿ ಖಂಡಿತ ಹೆದರ್ಕೊಂಡಿದ್ದಾನೆ. ಯಾವುದೋ ಮುಂಚೆ ನೋಡಿ ಪ್ರಾರಂಭದ ಮನುಷ್ಯ ನನ್ನ ಹೇಳ್ತಾ ಇರೋದು ಖಂಡಿತ ಭಯ ಬಿದ್ದೇ ಬಿದ್ದಿದ್ದಾನೆ. ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲೇ ರೂಪಗೊಂಡವು. ಅವಾಗೇನು ಇವೆಲ್ಲ ಘಟನೆಗಳು ನಾನು ಹೇಳಿದಂತ ಘಟನೆಗಳು ನಡೆದಾಗ ಅವನಿಗೆ ನಂಬಿಕೆ ಹುಡ್ತಾ ಹೋಯ್ತು. ಅಂದ್ರೆ ಯಾವುದೋ ಹಿಂದೆ ಒಂದು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಅದೇ ಒಂದು ದೇವರಾಗಿ ಮಾರ್ಪಾಡಾಗಿರ್ಬೋದಲ್ವಾ ಅಂತ ಹೇಳಿ ಹೇಳ್ತಾರೆ. ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರ್ಬೇಕು. ಇದಕ್ಕಿಂತ ದೂರ ಮಿಂಚು ಹೊಡೆಯುತ್ತೆ. ಯಾಕೆ ಮಿಂಚು ಹೊಡೆಯುತ್ತೆ? ಪ್ರಾರಂಭದ ಮನುಷ್ಯನಿಗೆ ಅದೇನು ಗೊತ್ತಿಲ್ಲ, ಅದನ್ನ ಹೇಳ್ತಾರ. ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಹೇಳಿ ನಾ, ಸೂರ್ಯಗ್ರಹಣ ಚಂದ್ರಗ್ರಹಣ ಆದಂತಹ ಸಂದರ್ಭದಲ್ಲಿ ಇದ್ದಿದ್ದಾಗ ಮಧ್ಯಾಹ್ನ ಬಿಸಿಲಿರುತ್ತೆ, ಚಂದ್ರ ಬಿಸಿಲು ಹೋಗಿಬಿಟ್ರೆ ಎಂತಹ ಧೈರ್ಯಶಾಲಿಯಾದ ಆದಿಮಾನವನಿಗೂ ನಡಕವನ್ನು ಉಂಟು ಮಾಡಿರಬೇಕು. ಇವತ್ತು ಸಹ ಸೂರ್ಯಗ್ರಹಣ ಆಗ್ಬಿಡುತ್ತೆ ಅಂದ್ರೆ ಏನಾರ ಆಗುತ್ತೆ ಸಹ, ನಮ್ಮ ಮನೆಯಿಂದ ಹೊರಗೆ ಬರೋದಿಲ್ಲ. ಇವೆಲ್ಲವೂ ಅಪನಂಬಿಕೆ ಅಂದಕ್ಕಿಂತನೂ ಅದರಿಂದ ಏನೋ ಒಂದು ಘಟನೆ ಇದ್ದೇ ಇರುತ್ತೆ. ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಏನು ಪರಿಣಾಮ ಆಗಲ್ಲ ಅಂತ ಹೇಳ್ತಾರೆ, ಆದ್ರೆ ಖಂಡಿತ ಆಗುತ್ತೆ. ಸಮುದ್ರವೇ ಕುಕ್ಕುತ್ತೆ ಹುಣ್ಣಿಮೆಗಳಲ್ಲಿ ಅಥವಾ ಚಂದ್ರಗ್ರಹಣ ಸೂರ್ಯಗ್ರಹಣಗಳಲ್ಲಿ, ಮತ್ತೆ ಮನುಷ್ಯನ ಮೇಲೆ ಯಾಕೆ ಪ್ರಭಾವ ಬೀರಲ್ಲ ಅಲ್ವಾ? ಖಂಡಿತ ಎಲ್ಲವೂ ಸಾಧ್ಯತೆ ಇದೆ. ಸಮುದ್ರವೇ ಉಕ್ಕುತ್ತೆ ಅಂದಮೇಲೆ ಮನುಷ್ಯನ ಮೇಲೆ ಪ್ರಭಾವ ಬೇರೆ ಬೀರುತ್ತೆ. ಏನೇ ಇರಲಿ, ಇವರು ಅಂತ ವಿಚಾರಗಳೇ ಮನುಷ್ಯನಿಗೆ ಭಯ ಬಂತು ಅಂತ ಹೇಳ್ತಾರೆ. ಭೂಕಂಪವು ಅವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು. ಭೂಕಂಪಕ್ಕೂ ಕಂಪನ ಆಗೋದು, ಭೂಮಿ ನಡಗೋದು ಅಂತ, ಅದರಿಂದನೂ ಅವನಿಗೆ ಭಯ ಆಗಿದೆ. ಕನಸು, ರೋಗ, ಸಾವು ಇವೆಲ್ಲ ಅವನಿಗೆ ರಹಸ್ಯಗಳಾಗಿರ್ಬೇಕು. ಪ್ರಾರಂಭದ ಮನುಷ್ಯನನ್ನೆಲ್ಲ ನೋಡಿ ನೋಡಿ ಭಯ, ಇನ್ನೊಂದೇನೋ ಕಲ್ಪನೆಗಳು ಹುಟ್ಟುಕೊಂಡ್ಬಿಡ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಖಗೋಳ ಶಾಸ್ತ್ರದ ಒಂದು ಭಾಗ ಅಂತ ಹೇಳಿ ಹೇಳ್ತಾರೆ. ಖಗೋಳ ಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ. ಖಗೋಳ ಶಾಸ್ತ್ರ ವಿಜ್ಞಾನ, ಗ್ರಹಗಳು, ಗ್ಯಾಲಾಕ್ಸಿ ಏನು ಕೇಳ್ತೀವಲ್ಲ, ಆಕಾಶ ಕಾಯಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದೇ ಖಗೋಳ ಶಾಸ್ತ್ರ. ಅದರ ಒಂದು ಭಾಗ ಜ್ಯೋತಿಷ್ಯ ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ವಿಜ್ಞಾನದ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿದ್ದು ಕುರುಡಾಗಿ ಅದು ಮಾತನಾಡುವುದಿಲ್ಲ. ವಿಜ್ಞಾನದ ಬಗ್ಗೆ ನೇರವಾಗಿ ಹೇಳ್ತಾರೆ, ವಿಜ್ಞಾನ ಅನ್ನೋದು ಸತ್ಯ ಅಂತ ಅಷ್ಟೇ. ಇದರ ಅರ್ಥ ಪೂರ್ತಿ ಅರ್ಥ ಎಷ್ಟೇ, ಸತ್ಯ ವಿಜ್ಞಾನ ಸತ್ಯ, ಅದು ಯಾವತ್ತೂ ಕುರುಡನ್ನ ಅಂಧಕಾರವನ್ನ ಅಜ್ಞಾನವನ್ನ ಹೇಳ್ಕೊಡಲ್ಲ. ನೀವು ಇಲ್ಲಿರ್ತಕ್ಕ ಮಾಡಿದಂತ ಪ್ರಯೋಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ತಗೊಂಡೋದ್ರೂ ಅದೇ ಫಲಿತಾಂಶವನ್ನ ರಿಸಲ್ಟ್ ಅನ್ನ ಕೊಡುತ್ತೆ. ಅಂದ್ರೆ ನಿಖರತೆಗೆ ಇನ್ನೊಂದು ಹೆಸರೇ ವಿಜ್ಞಾನ. ಆದ್ರಿಂದ ವಿಜ್ಞಾನ ಶ್ರೇಷ್ಠವಾದದ್ದು ಅಂತ ಹೇಳ್ತಾ, ವಿಜ್ಞಾನ ಎಲ್ಲಾ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ವಿಜ್ಞಾನ ವಿಸ್ಮಯದ ಜ್ಞಾನ, ವಿಶೇಷವಾದ ಜ್ಞಾನ ಅಂತ ಅದು ಪ್ರತಿದಿನ ಅದು ಬೆಳೀತಾ ಹೋಗುತ್ತೆ, ಸಂಶೋಧನೆ ಆಗ್ತಾನೆ ಹೋಗ್ತವೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ, ಯಾವುದು ಸುಳ್ಳು ಅಂತ ಇರುತ್ತೋ ಅದನ್ನ ನಿಜ ಮಾಡ್ತಾ ಹೋಗುತ್ತೆ. ನಾವು ಚಂದ್ರ, ಮಂಗಳ ಗ್ರಹ ಮುಂತಾದ ಗ್ರಹಗಳನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಹೇಗೆ ಹೋಗೋದು, ಅಲ್ಲಿ ಏನೋ ವಿಸ್ಮಯ ಇದೆ, ಏನೋ ಇದೆ ಅಂತಕ್ಕಂಥ ಉತ್ತರ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದು ವಿಶೇಷ ಇಲ್ಲ, ಅಲ್ಲೂ ಒಂದು ಜ್ಞಾನ ಇದೆ, ಅದನ್ನು ಕಂಡುಹಿಡಿದ್ರು ಅಷ್ಟೇ. ಅಂತ ವಿಶೇಷ ಜ್ಞಾನದ ಬಗ್ಗೆ, ಬೆಳಕಿನ ಬಗ್ಗೆ ಸಂಶೋಧನೆ ಮಾಡತಕ್ಕಂಥದ್ದೇ ವಿಜ್ಞಾನ ಅಂತ ಹೇಳಿ ಹೇಳ್ತಾರೆ. ಯಾವುದೇ ಒಂದು ವಿಷಯ ವಿಜ್ಞಾನ ಎನಿಸಿಕೊಳ್ಬೇಕಾದ್ರೆ ಅದು ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನತೆ, ಈ ಎಲ್ಲ ರೀತಿಯ ಅಂಶಗಳನ್ನ ತೃಪ್ತಿಪಡಿಸಬೇಕಾಗುತ್ತದೆ. ಒಂದು ವಿಜ್ಞಾನ ಆಗೋದಾದ್ರೆ ವಸ್ತುನಿಷ್ಠತೆ, ಅದು ಯಾವತ್ತು ಎಲ್ಲೇ ತಗೊಂಡೋದ್ರು ಅದೇ ವಸ್ತು, ಎಷ್ಟೇ ಸಾರಿ ಬಂದರೂ ಅದೇ ಫಲಿತಾಂಶವನ್ನು ಕೊಡಬೇಕು. ವಸ್ತುನಿಷ್ಠತೆ, ಇಲ್ಲಿ ಒಂದು ಕೆ ಜಿ ತೊಗ್ತಕ್ಕಂತ ಒಂದು ವಸ್ತು ಬೇರೆ ದೇಶಕ್ಕೆ ತಗೊಂಡೋದ್ರು ಅದೇ ಬರಬೇಕು, ಅದು ವಸ್ತುನಿಷ್ಠತೆ ಅಂತ. ಪುನರಾವೃತ್ತಿಯ ಸಾಮರ್ಥ್ಯ, ಎಲ್ಲಿ ಪರೀಕ್ಷೆಗಳನ್ನು ಮಾಡಿದ್ರು ಒಂದೇ ಫಲಿತಾಂಶ ಬರಬೇಕು. ದೃಢತೆ, ಎಲ್ಲಿ ಹೋದ್ರೂ ಅಷ್ಟೇ ಅದೇ ಕಲ್ಪನೆ ಕಾನ್ಸೆಪ್ಟ್ ಇರಬೇಕು, ದೃಢವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು, ವಿಶ್ವಮಾನ್ಯತೆ, ಎಲ್ಲಿ ಹೋದ್ರೂ ಅದರ ಫಲಿತಾಂಶ ಒಂದೇ ತರ ಇರಬೇಕು. ಇವೆಲ್ಲವೂ ಇದ್ರೆ ವಿಜ್ಞಾನ ಅನ್ಸ್ಕೊಳುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಎಲ್ಲ ರೀತಿಯ ಅಂಶಗಳನ್ನ ತೃಪ್ತಿ ಪಡಿಸಬೇಕಾಗುತ್ತೆ, ಇವೆಲ್ಲವೂ ಇದ್ರೆ ವಿಜ್ಞಾನ ಅನ್ಸುತ್ತೆ ಅಂತ. ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣತೆಯಲ್ಲಿಯೇ ಆರಂಭವಾಗುತ್ತದೆ. ವಿಜ್ಞಾನದ ಎಲ್ಲ ಶಾಖೆಗಳು ಪ್ರತಿಯೊಂದು ಶಾಖೆಗಳು
ಅಪೂರ್ಣತೆಯಲ್ಲೇ ಪ್ರಾರಂಭವಾಗ್ತವೆ. ಇದಕ್ಕೆ ಕಾರಣ ಜ್ಞಾನದ ಮಿತಿ ಮತ್ತು ಕಾಲದಲ್ಲಿ ಬಳಕೆಯಾಗಿದ್ದ ಒರಟಾದ ಉಪಕರಣಗಳು. ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಅಪೂರ್ಣತೆಗೆ ಕಾರಣವಾಗ್ತವೆ. ಈ ಏನು ಕಾರಣ, ಇದಕ್ಕೆ ಕಾರಣ ಜ್ಞಾನದ ಮಿತಿ, ಕಾಲದಲ್ಲಿ ಒರಟಾಗಿದ್ದ ಉಪಕರಣಗಳು, ಯಾಕೆ ಇವೆಲ್ಲ ಏರುಪೇರಾದವು, ಅಪನಂಬಿಕೆಗಳು ಬಂದವು ಅಂದ್ರೆ, ಆಗಿನ ಕಾಲದಲ್ಲಿ ಇದ್ದ ಉಪಕರಣಗಳು ಉತ್ತಮ ದರ್ಜೆಯಾಗಿರಲಿಲ್ಲ, ದೃಢತೆಯನ್ನು ಹೊಂದಿರಲಿಲ್ಲ ಅಂತೇಳಿ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಅಪೂರ್ಣತೆಗೆ ಕಾರಣವಾಗ್ತವೆ. ಇಂಥ ಅಪೂರ್ಣತೆ ಕಾರಣ ಆಗೋದೇನು ಅಂತಂದ್ರೆ ತಪ್ಪು ಗ್ರಹಿಕೆಗಳು. ಆಯಾ ಸಂದರ್ಭದಲ್ಲಿ ಒಂದು ವಸ್ತುವನ್ನ ಪ್ರಯೋಗಕ್ಕೊಳಪಡಿಸಿದಾಗ ಅದಕ್ಕೆ ಬೇಕಾದಂತ ಉಪಕರಣಗಳಿರಲಿಲ್ಲ ಅಂತೇಳಿ ಹೇಳ್ತಾರೆ. ನಿರಂತರ ಸತ್ಯ ಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿ ಆಗಿದೆ. ವಿಜ್ಞಾನದ ಮೂಲ ಗುರಿ ಸಾಧನೆ ಏನು ಅಂತಂದ್ರೆ ಸತ್ಯ ಶೋಧನೆ, ಆದ್ರಿಂದ ವಿಜ್ಞಾನ ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನ ಪಡೆದುಕೊಂಡಿತ್ತು. ಇವರ ಅಭಿಪ್ರಾಯ ಅಷ್ಟೇ, ನಮ್ಮೆಲ್ಲರ ಅಭಿಪ್ರಾಯ ಅಲ್ಲ ಇದು. ಇಡೀ ಪಾಠದಲ್ಲಿ ಅಷ್ಟೇ, ಜ್ಯೋತಿಷ್ಯವನ್ನ ಬೈತಾ 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 ಹೋಗ್ತಾರೆ, ಅಥವಾ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ ಬೈತಾ ಹೋಗ್ತಾರೆ. ಒಂದು ದೃಷ್ಟಿಕೋನದಿಂದ ನೋಡೋಣ ಅಷ್ಟೇ, ಈ ಪಾಠವನ್ನು ಇಡಲೇಬಾರ್ದಾಗಿತ್ತೇನೋ, ಅಥವಾ ಒಂದಿಷ್ಟು ಸಮಸ್ಯೆಗಳು ಇವತ್ತು ಇದ್ದಾವೆ. ಆದ್ರೆ ಒಂದು ಧರ್ಮವನ್ನ ಬೈಯೋದು ಅಷ್ಟು ಮಟ್ಟಿಗೆ ಸರಿಯಲ್ಲ ಅನ್ಸುತ್ತೆ. ಅವರ ದೃಷ್ಟಿಕೋನ ನಾವು ಒಂದು ದೃಷ್ಟಿಕೋನದಲ್ಲಿ ನೋಡಬಹುದು ಅಷ್ಟೇ. ಆದ್ರೆ ಒಂದು ತಪ್ಪು ಗ್ರಹಕ್ಕೆ, ಖಗೋಳಶಾಸ್ತ್ರವೇ ಒಂದು ತಪ್ಪು ಗ್ರಹಿಕೆ ಅಂತೇಳಿ ಇವರು ಬರೀತಾರೆ. ನಕ್ಷತ್ರ ಖಚಿತವಾದ ಆಕಾಶ ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದವು. ನಕ್ಷತ್ರಗಳು ಚಂದ್ರನ ಯಾವ ಈಗ ಸಾವಿರಾರು ಲಕ್ಷ ಲಕ್ಷ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಮನುಷ್ಯನನ್ನ ಆಕರ್ಷಣೆಗೆ ಸಾವಿರಾರು ವರ್ಷಗಳಿಂದ ಅದು ಆಕರ್ಷಿಸುತ್ತಲೇ ಇದೆ ಅಂತ. ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣೆಯ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಕುತೂಹಲ ಇರತಕ್ಕಂಥ ವ್ಯಕ್ತಿಗಳು ಇವುಗಳ ಬಗ್ಗೆ ತಿಳಿಯೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು ಅನ್ನೋ ಮಾತನ್ನ ಹೇಳ್ತಾರೆ. ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಅಂದ್ರೆ ಕಣ್ಣಿನಿಂದಲೇ ಹೇಳ್ತಾ ಇದ್ರು. ಯಾಕೆ ಆಗಿನ ಜನದ ಬಗ್ಗೆ, ಜ್ಞಾನದ ಬಗ್ಗೆ ಅಸೆಮೇನಾರ ಯಾಕೆ ಮಾತಾಡಲ್ಲ ವಿಚಾರ ಬರುತ್ತೆ. ಇವತ್ತೇನು, ಇವತ್ತು ಭೂಮಿಯಿಂದ ದೂರ ಇರತಕ್ಕಂಥ ಒಂಬತ್ತು ಗ್ರಹಗಳು, ಸೂರ್ಯ ಚಂದ್ರ ಮುಂತಾದ ಎಲ್ಲ ಒಂಬತ್ತು ಗ್ರಹಗಳು ಬರೀ ಕಣ್ಣಿನಿಂದಲೇ ನೋಡಿ ಜನ ಕಲ್ಪನೆ ಮಾಡಿದ್ರು, ಹೇಗೆ ಸಾಧ್ಯ ಆಯ್ತು? ವಿಜ್ಞಾನ ಇರಲಿಲ್ಲ ಅನ್ನೋ ಪ್ರಶ್ನೆ ಬೇಡ ಬೇಡ. ಯಾವತ್ತು ಜ್ಞಾನ ವಿಜ್ಞಾನ ಇದ್ದೇ ಇದೆ. ಬರೀ ಕಣ್ಣಿನಿಂದ ಅಷ್ಟು ಗ್ರಹಗಳನ್ನು, ಸೂರ್ಯ ಇಲ್ಲಿಂದ ಹಿಡಿದು ಸೂರ್ಯನ ತನಕ ಇಷ್ಟೇ ಕಿಲೋಮೀಟರ್ ಇದೆ ಅಂತಕ್ಕಂಥ ಜ್ಯೋತಿರ್ವರ್ಷದಲ್ಲಿ ಅಥವಾ ಕಿಲೋಮೀಟರ್ ಇದೆ ಅಂತಕ್ಕಂಥದ್ದನ್ನ ಇವ್ರು ಈಗೆಲ್ಲ ಹೇಳ್ತಾರೆ. ಜ್ಯೋತಿಷ್ಯ ಸಾವಿರಾರು ವರ್ಷಗಳಿಂದನೇ ಹೇಳಿತ್ತು. ಹಾಗಾದ್ರೆ ಇದರ ಅರ್ಥ ಏನು? ಜ್ಯೋತಿಷ್ಯ ಹೇಗೆ ಸುಳ್ಳಾಗಕ್ಕೆ ಸಾಧ್ಯ ಇದೆ? ಸೂರ್ಯನ ಬೆಳಕು ಚಂದ್ರನನ್ನ ಮುಟ್ಟೋದು, ಸೂರ್ಯನ ಬೆಳಕು ಭೂಮಿಯನ್ನ ಮುಟ್ಟೋದಕ್ಕೆ ಇಷ್ಟು ನಿಮಿಷಗಳು ಬೇಕು ಅಂತ ಇದೆ, ನೀವು ಓದ್ತೀರಿ. ಆಗಿನ ಹಿಂದೂ ಪಂಚಾಂಗಗಳು, ಹಿಂದೂ ಶಾಸ್ತ್ರ ಪುರಾಣಗಳು ಹಾಗೇನೆ ಹೇಳಿದ್ದು. ಹಾಗಾದ್ರೆ ಇವೆಲ್ಲ ಸುಳ್ಳಾಗ ಸಾಧ್ಯ ಇದೆಯಾ? ಬರೀ ಕಣ್ಣಲ್ಲಿ ನೋಡಿದಂತ ಮನುಷ್ಯ ಆಗಿನ ಕಾಲದ ಪ್ರತಿ ನಕ್ಷತ್ರಕ್ಕೂ ಹೆಸರನ್ನು ಕೊಟ್ಟು ಅವುಗಳು ಇಷ್ಟೇ ದೂರದಲ್ಲಿ ಇದಾವೆ ಅಂತ ಹೇಳಿದಂತ ಯಾವುದಾದ್ರು ಪ್ರಪಂಚದ ಧರ್ಮ ಇದ್ರೆ, ಹಿಂದೂ ಧರ್ಮ, ಹಿಂದೂ ಪಂಚಾಂಗಗಳು, ಹಿಂದೂ ಜ್ಯೋತಿಷ್ಯಗಳು, ಹಿಂದೂ ಪುರಾಣಗಳು, ಹಾಗಾದ್ರೆ ಇವೆಲ್ಲವೂ ಸುಳ್ಳಾಗಕ್ಕೆ ಸಾಧ್ಯನೇ ಇದೆಯಾ? ಇವರು ಅವುಗಳನ್ನ ಅಲ್ಲ ಹೇಳಿತಾರೆ, ಏಕೈಕ ಕಣ್ಣುಗಳಿಂದ ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ನೋಡ್ರಿ, ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿವೆ. ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಕಣ್ಣಿಗೆ ಕಾಣದಲ್ಲೇ ದೂರದಲ್ಲಿರ್ತಕ್ಕಂಥವುಗಳನ್ನ ಗ್ರಹಗಳು ಅಂತ ಹೇಳಿದ್ರು. ಇದರಲ್ಲಿ ಯಾವುದು ತಪ್ಪಿಲ್ಲ. ಇವ್ರು ಹೇಳ್ತಾರೆ ಮುಂದೆ ಸೂರ್ಯ ಚಂದ್ರರು ಗ್ರಹಗಳೇ ಅಲ್ಲ ಅಂತ. ಮನುಷ್ಯ ಗ್ರಹಗಳು ನಕ್ಷತ್ರಗಳು ಅಂತ ವಿಭಾಗಿಸಕ್ ಹೋಗ್ಲೇ ಇಲ್ಲ. ನಕ್ಷತ್ರ ನಕ್ಷತ್ರಗಳು, ಗ್ರಹಗಳು ಗ್ರಹಗಳೇ. ಗ್ರಹಗಳು ಸೌರಮಂಡಲದಲ್ಲಿ ಎಲ್ಲವೂ ಒಂದಕ್ಕೊಂದು ತಮ್ಮ ಕಕ್ಷೆಯಲ್ಲಿ, ಕಕ್ಷೆ ಗೊತ್ತಾಗತ್ತೆ, ಕಕ್ಷೆಯಲ್ಲಿ ಸುತ್ತುತ್ತಾ ಇರ್ತವೆ, ಹಾಗಾಗಿ ಗ್ರಹಗಳು ಅಂತ ಹೇಳಿದ್ರು. ಸೂರ್ಯ ಸುತ್ತುತ್ತೆ, ಹಾಗಾಗಿ ಅದು ನಕ್ಷತ್ರ ಅಂತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಿತ್ತೋ ಗೊತ್ತಿಲ್ಲ ಗೊತ್ತಿಲ್ಲ, ಅದು ತಾನು ಪ್ರತಿದಿನ ಸುತ್ತೋದ್ರಿಂದ ಇಡೀ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಸೂರ್ಯನಂತ ನಕ್ಷತ್ರಗಳು ಇರಬಹುದು. ಸೂರ್ಯನನ್ನು ನೋಡಿ ನಿಖರತೆಯನ್ನು ಕಂಡುಕೊಂಡ ಮೇಲೆ ಅದು ನಕ್ಷತ್ರ ಗ್ರಹ ಅಂತ ಬರಲಿಲ್ಲ, ಮನುಷ್ಯನ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿತ್ತು, ಹಾಗಾಗಿ ಗ್ರಹ ಅಂದ್ರು. ಆದ್ರಿಂದ ಚಂದ್ರ ಸೂರ್ಯ ಇವರು ಗ್ರಹಗಳೇ ಅಲ್ಲ, ನಕ್ಷತ್ರಗಳು, ಉಪಗ್ರಹಗಳು ಅಂತ ಹೇಳ್ಬಿಟ್ಟು ನರಸಿಂಹಯ್ಯನವರು ಬರೀತಾರೆ. ಇದರ ಜೊತೆಗೆ ರಾಹು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದ ಇರುವವು. ನಾವು ರಾಹು ಕೇತುಗಳು ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಏನಿದಾವೆ ಅವು ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆನಪಿರಲಿ, ಇವರೇನೇನು ಹೊಸ ಹೊಸ ನಕ್ಷತ್ರಗಳನ್ನ ಹೆಸರಿಡಿದು ಈ ಹೆಸರುಗಳನ್ನ ಕಟ್ತಾ ಇದ್ದಾರೆ,
ಹಿಂದೆ ಇರ್ತಕ್ಕಂತ ಜನಗಳು ಅಷ್ಟೇನೆ ಅವುಗಳಿಗೆ ಸೂರ್ಯ ಅಂದ್ರು ಗುರು ಅಂದ್ರು ಮತ್ ಇವ್ರು ಹೆಸರು ಇಡತಕ್ಕಂಥದ್ದು ಎಲ್ಲದೂ ಸರಿ ಆದ್ರೆ ಅವ್ರ ಹೆಸರು ಇಟ್ಟದ್ದು ಸರಿನೇ. ಇವ್ರೇ ಬಿಡ್ತಾರೆ ಇವೆರಡು ರಾಹುಕೇತುಗಳು ಅವು ಅಸ್ತಿತ್ವನೇ ಇಲ್ಲ ಅಂತ. ಹಾಗಾದ್ರೆ ಯಾವ್ದಕ್ಕೆ ಇಟ್ಟಿರ್ತಾರೆ? ಯಾವುದೋ ಒಂದು ಕಲ್ಪನೆ ಅವ್ರಿಗೂ ಇರುತ್ತೆ. ಇವ್ರು ಹೆಂಗೆ ದೂರದ ನಕ್ಷತ್ರ ನೋಡಿ ಹೆಸರಿಟ್ಟಿರ್ತಾರೆ, ಅವ್ರು ಅಷ್ಟನ್ನ ಯಾವುದೋ ಒಂದು ನೋಡ್ಬಿಟ್ಟು ರಾಹುಕೇತು ಅಂತ ಹೆಸರನ್ನ ಇಟ್ಟೇ ಇಟ್ಟಿರ್ತಾರೆ. ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಅವರೆಲ್ಲ ಬರೀ ಕಲ್ಪನೆಗಳು ಅಷ್ಟೇ ಅಂತಾರೆ, ಇವರೆಲ್ಲ ಮಾಡ್ಕೊಳ್ಳೋದು ಮಾತ್ರ ನಿಜ ಅಂತ. ಇಂದಿನ ಜನ ಬರೀ ಕಣ್ಣಲ್ಲಿ ನೋಡಿ ಹೇಳಿರ್ತಕ್ಕಂಥ ವಸ್ತುಗಳು ಬರೀ ಕೃತಕ ಬಿಂದುಗಳಂತೆ ಎಲ್ಲ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ. ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ. ಇದಲ್ಲದೆ ಜ್ಯೋತಿಷ್ಯಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ಏನೇ ಇರಲಿ, ಇಂಥ ನಿಖರವಾದ ಕಾಲದ ಪರಿಕಲ್ಪನೆಗಳು ಆಗಿಲ್ಲದೇ ಇದ್ರು ಜ್ಯೋತಿಷ್ಯದಲ್ಲಿ ಮಾತ್ರ ಜಾಸ್ತಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು. ಅಂದ್ರೆ ವಿಜ್ಞಾನದ ಪ್ರಕಾರ ಸೂರ್ಯನ ಎಲ್ಲ ಪ್ರತಿಯೊಂದು ಭಾಗಗಳು ಅಂತ. ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಅಲ್ಲಿಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ, ಮತ್ತೆ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಸ್ವಲ್ಪ ಈ ಅಧ್ಯಾಯ ತುಂಬಾ ಬೇಸರ ತರಿಸುತ್ತೆ, ಯಾಕೆಂದ್ರೆ ಬರೀ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ನೀವು ಅದಕ್ಕೋಸ್ಕರ ಸ್ವಲ್ಪ ವೇಗವಾಗಿ ಮಾಡ್ಕೊಂಡು ಹೋಗ್ತೀನಿ. ಆದ್ರಿಂದ ಕೇಳಿ, ಇದು ತುಂಬಾ ಚೆನ್ನಾಗಿಲ್ಲ ಅಂತಲ್ಲ, ಸುಮ್ಮ ವಿಮರ್ಶೆ ಮಾಡ್ತಾ ಹೋಗ್ತಾರೆ ಅಷ್ಟು. ನಿಮ್ಗೇನು ವರ್ಕ್ಗಳನ್ನ ಕೊಡ್ತೀನಿ, ಅಸೈನ್ಮೆಂಟ್ ಕೊಡ್ತೀನಿ, ಎಲ್ಲರೂ ಬರೀತಾ ಹೋಗ್ರಿ. ನಿನ್ನೆ ಬರೀ 35 ಜನ, ಸುಮ್ಮ 100-130 ವಿದ್ಯಾರ್ಥಿಗಳಲ್ಲಿ ಬರೀ 30 ಜನ ಅಸೈನ್ಮೆಂಟ್ ಕೊಟ್ಟಿರಿ, ಮತ್ತೆ ಇನ್ನುಳಿದ ಕಥೆ ಏನು? ದಯವಿಟ್ಟು ಎಲ್ಲರೂ ಅಸೈನ್ಮೆಂಟ್ ಬರೀರಿ. ಶುಭವಾಗ್ಲಿ, ಥ್ಯಾಂಕ್ ಯು.